ಬೇಗ ಎದ್ದೇಳುತ್ತೇನೆ. ಈ ಎರಡು ಶಬ್ದಗಳನ್ನು ನೀವು ಜೀವನದಲ್ಲಿ ಬಹಳಷ್ಟು ಸಲ ಯೋಚಿಸಿರುತ್ತೀರಿ, ಆದರೆ ಇದನ್ನು ಯಶಸ್ಸು ಗಳಿಸಿದ ವ್ಯಕ್ತಿಗಳು ಮಾತ್ರ ಕಾರ್ಯರೂಪಕ್ಕೆ ತರಬಲ್ಲರು. ಬೇಗ ಏಳುವುದರ ಅತ್ಯಂತ ಸುಲಭ ಮತ್ತು ಅತ್ಯುತ್ತಮ ಮಾರ್ಗವನ್ನು ನೀವು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳಲಿದ್ದೀರಿ. ಬೆಳಗಿನ ಫ್ರೆಶ್ನೆಸ್ ನಿಮ್ಮ ಮುಖದಲ್ಲಿ ಮತ್ತು ನೀವು ಪಟ್ಟ ಪ್ರಯತ್ನ ಕಾಣಿಸಬೇಕು ಎಂದಾದರೆ ಎಷ್ಟು ಗಂಟೆಗಳ ನಿದ್ರೆಯ ಬಳಿಕ ನೀವು ಎದ್ದೇಳಬೇಕು ಎಂಬುದನ್ನು ತಿಳಿಸುತ್ತೇವೆ. ಬೆಳಗ್ಗೆ ನಿಮಗೆ 3 ಅಲಾರ್ಮ್ ಇಡೋ ಅಗತ್ಯ ಬರೋದಿಲ್ಲ, ನೀವು ನಾನು ಹೇಳಿದ್ದನ್ನು ಫಾಲೋ ಮಾಡಬೇಕು ಅಷ್ಟೇ. ಕೆಲವು ದಿನಗಳ ಬಳಿಕ ನೀವು ಅಲಾರ್ಮ್ ಬಡಿದುಕೊಳ್ಳೋ ಮೊದಲೇ ಎದ್ದು ಬಿಡ್ತೀರಿ. ನಿದ್ರೆಯ ಬಗ್ಗೆ ನಿಮಗಿರೋ ಎಲ್ಲ ಡೌಟ್ಗಳು ಈ ವಿಡಿಯೋ ಮುಗಿಯೋದ್ರೊಳಗಾಗಿ ಬಗೆಹರಿಯುತ್ತವೆ. ನಾನು ಈ ವಿಡಿಯೋದಲ್ಲಿ ಬೆಳಗ್ಗೆ ಏಳುವುದರಿಂದ ಆಗೋ ಪ್ರಯೋಜನಗಳನ್ನು ಹೇಳೋದಿಲ್ಲ, ಯಾಕಂದರೆ ಅದು ಎಲ್ರಿಗೂ ತಿಳಿದಿದೆ. ನಾನು ನಿಮಗೆ ಇಂದು ಲಾಜಿಕಲ್ ಮತ್ತು ಪ್ರಾಕ್ಟಿಕಲ್ ಆಗಿ ವಿವರಿಸ್ತೀನಿ. ಬೆಳಗ್ಗೆ ಅಲಾರ್ಮ್ ಆದ ತಕ್ಷಣ ನಿಮಗೆ ಕೆಲವು ಸೆಕೆಂಡ್ಗಳವರೆಗೆ ಖಂಡಿತ ಎಚ್ಚರವಾಗುತ್ತೆ, ಆದರೆ ಅದನ್ನೇ ಸಂಪೂರ್ಣವಾಗಿ ಹಾಸಿಗೆ ಬಿಟ್ಟು ಏಳುವ ಹಾಗೆ ಹೇಗೆ ಮಾಡೋದು ಅಂತ ತಿಳಿಯೋಣ. ಯಾವುದೇ ಸಮಸ್ಯೆ ಪರಿಹರಿಸಲು ಅದರ ಮೂಲಕ್ಕೆ ಹೋಗಬೇಕಾಗತ್ತೆ. ಅಲಾರ್ಮ್ ಆದ ತಕ್ಷಣವೂ ಎಚ್ಚರ ಆಗದೇ ಇರೋ ಸಮಸ್ಯೆಯ ಮೂಲ ಕಂಡುಹಿಡಿಯಲು ನಿಮಗೆ ಒಂದು ಉದಾಹರಣೆಯನ್ನು ಅರ್ಥ ಮಾಡಿಕೊಳ್ಳೋದು ಅತ್ಯಂತ ಅನಿವಾರ್ಯ. ನೀವು ಪ್ರತಿದಿನ 8 ಗಂಟೆಗೆ ಏಳ್ತೀರಿ ಎಂದಿಟ್ಕೊಳ್ಳೋಣ. ಒಂದು ದಿನ ನಿಮಗೆ ಜೋಶ್ ಬಂದು ನಾಳೆ ಏನೇ ಆದರೂ 4 ಗಂಟೆಗೆ ಎದ್ದೇ ಏಳ್ತೀನಿ ಅಂತ ತೀರ್ಮಾನ ಮಾಡ್ತೀರಿ. ನೀವು ಒಂದು ಅಲಾರ್ಮನ್ನು 3:55 ಸೆಟ್ ಮಾಡಿದ್ರಿ, ಎರಡನೇ ಅಲಾರ್ಮ್ 4 ಗಂಟೆಗೆ ಮತ್ತು 3ನೇ ಅಲಾರ್ಮ್ 4:10 ಸೆಟ್ ಮಾಡಿದ್ರಿ, ಮತ್ತು 3 ಅಲಾರ್ಮ್ ಇಟ್ಕೊಂಡ್ರೆ ಖಂಡಿತ ಎದ್ದೇಳ್ತೀನಿ ಅಂತ ಅಂದ್ಕೊಂಡ್ರಿ. ನಂತರ ಏನಾಯಿತು? ನೀವು 4 ಗಂಟೆಗೆ ಎದ್ದಿಲ್ವಾದರೆ ಕಥೆ ಹೇಳಲು ಏನೂ ಉಳಿದಿಲ್ಲ, ಯಾಕಂದರೆ ಇನ್ನೂ ಏನೇ ಆಗೋದಿದ್ರೂ ಅದು ನಾಳೆ ಬೆಳಗ್ಗೆನೇ ಆಗೋದು. ನೀವು ಪುನಃ ನಾಳೆ ಖಂಡಿತವಾಗಿ 4 ಗಂಟೆಗೆ ಏಳ್ತೀನಿ ಅಂತ ಯೋಚಿಸ್ತೀರಿ, ಆದರೆ ನೀವು 4 ಗಂಟೆಗೆ ಎದ್ದುಬಿಟ್ರೆ ಏನಾಗತ್ತೆ ಅಂತ ಗಮನವಿಟ್ಟು ಕೇಳಿ. ನೀವು ಒಂದಿನ ಎದ್ರಿ, 2 ದಿನ ಎದ್ರಿ, 3 ದಿನ ಎದ್ರಿ, ನಂತರ ನಿಮ್ಮ ನಿದ್ರೆ ಮುಂದುವರಿಯಲು ಪ್ರಾರಂಭಿಸುತ್ತೆ. ಅಂದರೆ ಮೊದಲು ನಿಮ್ಮ ದೇಹ ಎಷ್ಟು ನಿದ್ರೆ ಪಡೆಯುತ್ತಿತ್ತೋ ಈಗ ಅಷ್ಟು ನಿದ್ರೆ ಪಡೆಯೋದಿಲ್ಲ. ಆಗ ನೀವು ಏನು ಮಾಡ್ತೀರಿ? ನೀವು ಅತ್ಯಂತ ಸರಳ ಮಾರ್ಗ ಹಿಡಿತೀರಿ. ಅದೇನೆಂದರೆ ನೀವು ಹಗಲಿನಲ್ಲಿ ಮಲಗೋದಕ್ಕೆ ಶುರು ಮಾಡ್ತೀರಿ. ನೀವು ಹಗಲಿನಲ್ಲಿ 2-2 ಗಂಟೆಗಳಷ್ಟು ನಿದ್ರೆ ಮಾಡೋದಕ್ಕೆ ಶುರು ಮಾಡ್ತೀರಿ. ನೀವು ಬೆಳಗ್ಗೆ ಬೇಗ ಏಳೋ ಉತ್ತಮ ಅಭ್ಯಾಸ ಪ್ರಾರಂಭಿಸಿದ್ರಿ, ಆದರೆ ಹಗಲಿನಲ್ಲಿ ಹೆಚ್ಚು ನಿದ್ರೆ ಮಾಡೋ ಕೆಟ್ಟ ಅಭ್ಯಾಸ ಕೂಡ ಉಚಿತವಾಗಿ ನಿಮಗೆ ಸಿಕ್ತು. ಹಗಲಿನಲ್ಲಿ ನಿದ್ರೆ ಮಾಡೋದನ್ನು ನಾನು ಯಾಕೆ ಕೆಟ್ಟ ಅಭ್ಯಾಸ ಅಂತ ಹೇಳ್ತಿದ್ದೀನಿ ಗೊತ್ತಾ? 5-10 ನಿಮಿಷಗಳ ನಿದ್ರೆಯನ್ನು ಒಪ್ಕೋಬಹುದು, ಆದರೆ ನೀವು ಹಗಲಿನಲ್ಲಿ 2-2.5 ಗಂಟೆಗಳಷ್ಟು ನಿದ್ರೆ ಮಾಡ್ತಿದ್ರೆ ಬೆಳಗ್ಗೆ ಬೇಗನೆ ಏಳೋದರಲ್ಲಿ ಅರ್ಥ ಇಲ್ಲ. ನೀವು ಬೆಳಗ್ಗೆ ಬೇಗ ಎದ್ದು ಹಗಲಿನಲ್ಲಿ ನಿದ್ರೆ ಮಾಡ್ತಿದ್ರೆ ಒಟ್ಟಾರೆಯಾಗಿ ನಿಮ್ಮ ಹತ್ರ ಮೊದಲಿನಷ್ಟೇ ಸಮಯ ಇರುತ್ತೆ. ಆಗ ನಿಮಗೆ ಫಲಿತಾಂಶ ಹೇಗೆ ಸಿಗತ್ತೆ? ನೀವು ದಿನದಲ್ಲಿ ನಿದ್ರೆ ಮಾಡಿದ್ರೆ ರಾತ್ರಿ ವೇಳೆಯಲ್ಲಿ ನಿಮಗೆ ನಿದ್ರೆ ಬೇಗ ಬರೋದಿಲ್ಲ. ರಾತ್ರಿ ತಡವಾಗಿ ನಿದ್ದೆ ಮಾಡಿದ್ರೆ ಬೆಳಗ್ಗೆ ಬೇಗ ಹೇಗೆ ಹೇಳ್ತೀರಿ? ನೀವು ಹೇಗಾದರೂ ಮಾಡಿ ನಿದ್ರೆಯನ್ನು ಕಂಟ್ರೋಲ್ ಮಾಡಿದ್ರೂ ಕೂಡ ಅದರ ಪರಿಣಾಮ ನಿಮಗೆ ಮರುದಿನ ತಿಳಿಯುತ್ತೆ. ಮರುದಿನ ಎಷ್ಟೇ ಪ್ರಯತ್ನ ಪಟ್ಟರೂ 4 ಗಂಟೆಗೆ ಏಳೋದಕ್ಕಾಗೋದಿಲ್ಲ. ನೀವು ಜೋಶ್ನಲ್ಲಿ 3-4 ದಿನ ಬೆಳಗ್ಗೆ ಬೇಗ ಎದ್ದರೂ ನಿಮ್ಮ ಸಮಯವನ್ನು ಮ್ಯಾನೇಜ್ ಮಾಡೋದಕ್ಕೆ ನೀವು ವಿಫಲರಾಗ್ತೀರಿ. ನಿಜವಾದ ಲಾಭ ಯಾವಾಗಿದೆ ಅಂತಂದರೆ ನೀವು ಬೆಳಗ್ಗೆ ಬೇಗ ಎದ್ದು ಆ ಸಮಯವನ್ನು ಬಳಸ್ಕೊಂಡು ಮಧ್ಯಾಹ್ನ ಕೂಡ ನಿಮಗೆ ಯಾವುದೇ ನಿದ್ರೆಯ ಅಗತ್ಯ ಬೀಳಬಾರ್ದು. ಹಾಗಾದರೆ ಮಾತ್ರ ನಿಮಗೆ ಬೆಳಗಿನ ಎಕ್ಸ್ಟ್ರಾ ಸಮಯದ ಲಾಭ ಕೂಡ ಸಿಗತ್ತೆ ಮತ್ತು ಹಗಲಿನಲ್ಲಿ ಎಂದಿನಂತೆ ಕೆಲಸ ಮಾಡೋದಕ್ಕೆ ಕೂಡ ಸಾಧ್ಯವಾಗಬೇಕು. ಬೆಳಗ್ಗೆ ಬೇಗ ಏಳೋ ಅಭ್ಯಾಸ 3-4 ದಿನದಲ್ಲಿ ಯಾಕೆ ಬಿಟ್ಟು ಹೋಗತ್ತೆ ಅಂತ ನೀವೀಗ ತಿಳ್ಕೊಂಡ್ರಿ. ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಈಗ ನಾನು ನಿಮಗೆ ಅತ್ಯಂತ ಪ್ರಮುಖ ವಿಷಯ ಹೇಳಲಿಕ್ಕಿದ್ದೀನಿ. ಬೆಳಗ್ಗೆ ಯಾವ ಸಮಯದಲ್ಲಿ ಏಳಬೇಕು ಮತ್ತು ಹೇಗೆ ನಮ್ಮ ಸಮಯವನ್ನು ಮ್ಯಾನೇಜ್ ಮಾಡ್ಕೋಬೇಕು, ಜೀವನವಿಡೀ ಇದೇ ರುಟೀನನ್ನು ಫಾಲೋ ಮಾಡಲು ಮೋಟಿವೇಶನ್ ಹೇಗೆ ತಂದ್ಕೋಬೇಕು. ನೀವು ಬಹಳಷ್ಟು ಜನರು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ ಹೇಳಿದ್ದನ್ನು ಕೇಳಿರಬಹುದು, ಆದರೆ ಬಹಳಷ್ಟು ಜನರಿಗೆ ಇದು ತಿಳಿದಿಲ್ಲ. ನಾನೀಗ ನಿಮಗೆ ಅತ್ಯಂತ ಉತ್ತಮ ಮಾರ್ಗ ಹೇಳಲಿದ್ದೀನಿ. ರಾತ್ರಿಯ ಸಮಯದಲ್ಲಿ ಸಂಪೂರ್ಣವಾಗಿ ಕತ್ಲಿರತ್ತೆ ಮತ್ತು ಬೆಳಗ್ಗೆ ಸೂರ್ಯ ಕೆಂಪಗಾಗಿ ಉದಯಿಸ್ತಾ ಇರುವಾಗ ಇವೆರಡರ ನಡುವಿನ ಸಮಯವನ್ನು ಮಾರ್ನಿಂಗ್ ಟ್ವೈಲೈಟ್ ಅಂತ ಹೇಳಲಾಗತ್ತೆ. ಅದರ ಮೊದಲಾರ್ಧದಲ್ಲಿ ನೀವು ಏಳಬೇಕು. ಇದನ್ನು ನಿಮಗೆ ಉದಾಹರಣೆಯೊಂದಿಗೆ ಹೇಳ್ತೀನಿ.
ಟ್ವೈಲೈಟ್ನ ಮೊದಲಾರ್ಧದಲ್ಲಿ ಬ್ರಾಹ್ಮಿ ಮುಹೂರ್ತ ಕೂಡ ಇರುತ್ತೆ. ನಿಮಗೆ ಹಗಲಿನಲ್ಲಿ ಮತ್ತೆ ಮಲಗಬೇಕು ಅನ್ನುವಷ್ಟು ಮುಂಚೆ ಕೂಡ ಆಗೋದಿಲ್ಲ, ಹಾಗೂ ನೀವು ತಡವಾಗಿ ಕೂಡ ಏಳೋದಿಲ್ಲ. ನೀವು 2:30 ಹೇಳಿ ಅಥವಾ 3 ಗಂಟೆಗೆ ಹೇಳಿ, ಅದು ನಿಮ್ಮಿಚ್ಛೆ. ಆದರೆ ನಾನು ಪ್ರಾಕ್ಟಿಕಲ್ ಆಗಿ ಇದನ್ನು ಹೇಳ್ತಿದ್ದೀನಿ. ಇಲ್ಲದಿದ್ರೆ ನಿಮಗೆ ಹಗಲಿನಲ್ಲಿ ನಿದ್ರೆ ಮಾಡಲೇಬೇಕಾಗತ್ತೆ, ಇಲ್ಲಾಂತಂದರೆ ಇಡೀ ದಿನ ಸುಸ್ತಾಗಿರ್ತೀರಿ. ತಡವಾಗಿ ಎದ್ರೆ ಜಗತ್ತು ಸಹಜವಾಗಿ ನೀವು ಆಲಸಿ ಅಂತ ಹೇಳತ್ತೆ. ಟ್ವೈಲೈಟ್ನ ಸಮಯದಲ್ಲಿ ಪಕ್ಷಿಗಳು ಕೂಡ ಏಳೋದಕ್ಕೆ ಶುರು ಮಾಡ್ತವೆ. ನೀವು ಪ್ರಕೃತಿಗೆ ಹತ್ತಿರವಾಗಿದ್ದಲ್ಲಿ ನಿಮಗೆ ಕೋಗಿಲೆ ಮತ್ತು ಇತರ ಹಕ್ಕಿಗಳ ಧ್ವನಿ ಕೇಳೋದಕ್ಕೆ ಶುರುವಾಗತ್ತೆ. ಸೂರ್ಯ ಕೂಡ ಪ್ರಕಾಶಿಸಲು ಪ್ರಾರಂಭಿಸ್ತಾನೆ. ಸೂರ್ಯ ತಯಾರಾಗ್ತಿರೋವಾಗಲೇ ನೀವು ಕೂಡ ತಯಾರಾಗಬೇಕು. ಸೂರ್ಯನ ಮೊದಲ ಕಿರಣ ನಿಮ್ಮ ಮೈಯನ್ನು ಸ್ಪರ್ಶಿಸೋದು ಅತ್ಯಂತ ಮಧುರ ಅನುಭವ. ಇಷ್ಟೊತ್ತಿಗಾಗಲೇ ನೀವು ಎದ್ದು ಸ್ನಾನ ಮಾಡಿಕೊಂಡು ವರ್ಕೌಟ್ ಅಥವಾ ಪೂಜೆ ಪಾಠ ಇತ್ಯಾದಿಗಳನ್ನು ಮುಗಿಸ್ಬೇಕು. ನಿಮ್ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ನೀವು ಮಲಗಿರ್ತೀರಾ? ನೀವು ಸ್ನಾನ ಮಾಡದೆ ಅವರನ್ನು ಸ್ವಾಗತಿಸ್ತೀರಾ? ಇಲ್ಲ ಅಲ್ವಾ? ಅದು ಸಭ್ಯತೆ ಅಲ್ಲ. ಅದರಲ್ಲೂ ಸೂರ್ಯ ಇಡೀ ಜೀವಸಂಕಲವನ್ನೇ ಬೆಳಗುವವನು, ಆತನನ್ನು ಸ್ವಾಗತಿಸಬೇಡವೆ? ಹಾಗಾಗಿ ಟ್ವೈಲೈಟ್ ಸಮಯ ಅತ್ಯಂತ ಉತ್ತಮ ಸಮಯವಾಗಿದೆ. ನೀವು ಎಲ್ಲಿರ್ತೀರೋ ಅಲ್ಲಿ ಸೂರ್ಯ ಉದಯಿಸುವ 1.5 ಅಥವಾ 1.5 ಗಂಟೆಗಳ ಮೊದಲು ನೀವು ಏಳಬೇಕು. ಅಂದರೆ ಚಳಿಗಾಲದಲ್ಲಿ ಸುಮಾರು 5:15 ಮತ್ತು ಬೇಸಿಗೆಯಲ್ಲಿ 4:15 ಏಳಬೇಕು. ಈ ವಿಡಿಯೋದ ಅತ್ಯಂತ ಮುಖ್ಯ ಭಾಗ, ಪ್ರತಿದಿನ ಬೆಳಗ್ಗೆ ಬೇಗ ಏಳೋದರ ರಹಸ್ಯ ಏನು ಮತ್ತು ನಿಮಗೆ ಎಷ್ಟು ನಿದ್ರೆಯ ಅಗತ್ಯವಿದೆ ಅನ್ನೋದು. ಇದರಿಂದ ನೀವು ಬೇಗನೆ ಏಳ್ತೀರಿ ಮತ್ತು ಇದಕ್ಕಾಗಿ ನಿಮಗೆ ಹಗಲಿನಲ್ಲಿ ಮಲಗೋ ಅವಶ್ಯಕತೆ ಕೂಡ ಇರೋದಿಲ್ಲ. ಬೆಳಗ್ಗೆ ಬೇಗ ಏಳೋ ವಿಧಾನ ಒಂದು ದಿನದ ಮೊದಲೇ ಶುರುವಾಗತ್ತೆ. ಹೇಗಂದರೆ ನೀವು ನಾಳೆ 4:15 ಏಳಬೇಕು ಅಂತ ನಿರ್ಧರಿಸಿದ್ದೀರಿ. ನೀವು 18 ವರ್ಷಕ್ಕಿಂತ ದೊಡ್ಡವರಾಗಿದ್ದರೆ ನಿಮಗೆ 6 ಗಂಟೆ ನಿದ್ರೆ ಸಾಕಾಗತ್ತೆ. ನಿಮ್ಮ ವಯಸ್ಸು 14-17 ಆಗಿದ್ದರೆ 7 ಗಂಟೆಗಳ ನಿದ್ರೆ ಸಾಕಾಗತ್ತೆ. ನೀವು 18 ವರ್ಷಕ್ಕಿಂತ ದೊಡ್ಡವರಾಗಿದ್ದರೆ ನಿಮಗೆ 4:15 ಏಳೋದಕ್ಕೆ ರಾತ್ರಿ 10:15 ಮಲಗಲೇಬೇಕು. ನೀವು 14-17 ವರ್ಷದವರಾಗಿದ್ದರೆ ರಾತ್ರಿ 9:15 ಮಲಗಲೇಬೇಕು. ಆದರೆ ನೆನಪಿರಲಿ, ನೀವು 9:15 ಅಥವಾ 10:15 ಮಲಗೋ ಉದ್ದೇಶ ಬೆಳಗ್ಗೆ 4:15 ಎದ್ದೇಳಬೇಕು ಅನ್ನೋದು ಮತ್ತು ಹಗಲಿನಲ್ಲಿ ಮಲಗದೇ ಇರೋದಾಗಿದೆ. ಆದರೆ ಬೆಳಗ್ಗೆ ಅಲಾರ್ಮ್ ಬಡಿದುಕೊಂಡಾಗ ಅಷ್ಟು ಬೇಗ ನೀವು ಏಳೋದಿಲ್ಲ ಅಂತ ನನಗೆ ಗೊತ್ತಿದೆ. ಆ ಸಮಯದಲ್ಲಿ ಯಾವ ಮೋಟಿವೇಶನ್ ಕೂಡ ಕೆಲಸಕ್ಕೆ ಬರೋದಿಲ್ಲ. ನೀವು ಅದನ್ನು ಅನುಸರಿಸಿದಾಗ ಮಾತ್ರ ಮೋಟಿವೇಶನ್ ಕೆಲಸಕ್ಕೆ ಬರುತ್ತೆ. ಮೋಟಿವೇಶನನ್ನು ಕೇಳೋದಕ್ಕೆ ಕೂಡ ನೀವು ಎದ್ದೇಳಲೇಬೇಕು. ನಿಮಗೆ ನೀವೇ ಸ್ವಲ್ಪ ಕಷ್ಟ ಕೊಟ್ಕೊಳ್ಬೇಕಾಗತ್ತೆ. ಮಧ್ಯರಾತ್ರಿಯಲ್ಲಿ ನಿಮಗೆ ಎಚ್ಚರವಾದಾಗ ನಾರ್ಮಲ್ಗಿಂತ ಹೆಚ್ಚು ನೀರು ಕುಡಿಬೇಕು. ಕೆಲವು ದಿನಗಳವರೆಗೆ ನೀವಿದನ್ನು ಮಾಡಲೇಬೇಕಾಗತ್ತೆ. ಇದರಿಂದ ಏನಾಗತ್ತೆ? ಇದರಿಂದ ನೀವು ಏಳೋ ಸಮಯಕ್ಕೆ ಸರಿಸುಮಾರಾಗಿ ನಿಮಗೆ ಬಾತ್ರೂಮ್ಗೆ ಹೋಗೋ ಪರಿಸ್ಥಿತಿ ಬರುತ್ತೆ ಮತ್ತು ನೀವು ಎದ್ದೇಳ್ತೀರಿ. ನೀವು ಎದ್ದ ತಕ್ಷಣ ನಿಮ್ಮ ಕೋಣೆಯ ಲೈಟನ್ನು ಆನ್ ಮಾಡಿ ಮತ್ತು ಕಿಟಕಿ ಹಾಗೂ ಬಾಗಿಲುಗಳನ್ನು ತೆರೀರಿ. ನಂತರ ಮುಚ್ಚಬೇಡಿ. ಬಾತ್ರೂಮ್ಗೆ ಹೋಗೋ ಮೊದಲು ನಿಮ್ಮ ಹಾಸಿಗೆಯನ್ನು ಮಡಚಿ, ಇಲ್ಲವಾದಲ್ಲಿ ವಾಪಸ್ ಬಂದು ಅದರಲ್ಲೇ ಮಲಗಿಬಿಡ್ತೀರಿ. ಇದೆಲ್ಲವನ್ನು ನಿಮಗೆ ನೀವೇ ಮಾಡಿಸ್ಬೇಕು. ಈಗ 2ನೇ ಸೈಕಲಾಜಿಕಲ್ ಉಪಾಯವನ್ನು ಕೇಳಿ. ನಿಮಗೆ ಯಾವ ದಿನ ಬೆಳಗ್ಗೆ ಮಹತ್ವದ ಕೆಲಸ ಮಾಡಬೇಕಿರುತ್ತೋ, ಅಂದರೆ ಫ್ಲೈಟ್ ಅಥವಾ ಪರೀಕ್ಷೆ ಇದ್ದಾಗ, ನೀವು ಸುಲಭವಾಗಿ ಎದ್ದೇಳ್ತೀರಿ. ಇದಕ್ಕೆ ಕಾರಣ ಏನು ಅಂತಂದರೆ, ನಾಳೆ ಮಹತ್ವದ ಕೆಲಸವಿದೆ, ಎದ್ದೇಳಲೇಬೇಕು ಅಂತ ನೀವು ನಿಮ್ಮ ಮೆದುಳಿಗೆ ಅರ್ಥ ಮಾಡಿಸ್ತೀರಿ. ನಾಳೆ ಬೆಳಗ್ಗೆ ಏಳದಿದ್ದರೆ ಅಪ್ಪನ ಹತ್ರ ಒದೆ ಬೀಳ್ಬೋದು ಅನ್ನೋ ಹೆದರಿಕೆ ಇದ್ದಾಗ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಜಾಗ ಮಾಡ್ಕೊಂಡ್ಬಿಟ್ಟಿರತ್ತೆ. ಆಗ ನೀವು ಎದ್ದೇಳ್ತೀರಿ. ಬೆಳಗ್ಗೆ ಏಳಲು ನೀವು ಒಂದು ಗಟ್ಟಿಯಾದ ಕಾರಣ ಹುಡುಕಿ. ಅದೇ ಕಾರಣ ಪ್ರತಿದಿನ ನಿಮ್ಮನ್ನು ಎಬ್ಸತ್ತೆ. ಹಲವು ದಿನಗಳ ನಂತರ ಅಲಾರ್ಮ್ಗಿಂತ ಮೊದಲೇ ಎದ್ದು ಇಂದು ನೀವು ಬಡಿದುಕೊಳ್ಳೇ ಇಲ್ಲ ಯಾಕೆ ಅಂತ ಅಲಾರ್ಮನ್ನೇ ಕೇಳ್ತೀರಿ. 3ನೇ ವಿಧಾನ ಹೇಳ್ತೀನಿ. ನೀವೆಲ್ಲ ಹಾಡನ್ನು ಕೇಳ್ತೀರಿ. ನಿಮ್ಗೆ ಯಾವ ಹಾಡು ಯಾರನ್ನಾದರೂ ನೆನಪಿಸತ್ತೆ ಅಥವಾ ನಿಮ್ಮನ್ನು ಭಾವನಾತ್ಮಕವಾಗಿ ಆವರಿಸತ್ತೆ? ಇದ್ರ ಮೇಲೆ ಯಾರಾದರೂ ಅಧ್ಯಯನ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಕೆಲವು ಸಲ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ನಿಮ್ಮ ಧ್ಯಾನವನ್ನು ಸೆಳೆಯುತ್ತೆ. ಬಾಲ್ಯದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಇತ್ತು. ಅದರಲ್ಲಿ ನಡೆಯೋ ಭಜನೆ ಪ್ರತಿದಿನ ನನ್ನನ್ನು ಎಬ್ಬಿಸ್ತಿತ್ತು. ನಿಮ್ಮೇಲೆ ಈ ಉಪಾಯ ಕೆಲಸ ಮಾಡುತ್ತೋ ಇಲ್ವೋ ಅನ್ನೋದನ್ನು ನೀವು ಖುದ್ದಾಗಿ ಟೆಸ್ಟ್ ಮಾಡಿಕೊಂಡು ನೋಡಬೇಕು. ಯಾಕಂದರೆ ಇದು ನನ್ನ ವೈಯಕ್ತಿಕ ಅನುಭವ. ನಿಮಗೆ ಹಗಲಿನಲ್ಲಿ ಮಲಗೋ ಅಗತ್ಯ ಬೀಳದಿದ್ದಾಗ ಮಾತ್ರ ನಿಮ್ಮ ಬೆಳಗ್ಗೆ ಏಳೋ ಅಭ್ಯಾಸ ಸರಿಯಿದೆ ಅಂತ ಪರಿಗಣಿಸಬಹುದು.
ಇದರಿಂದ ನೀವು ಬೆಳಗಿನ ಎನರ್ಜಿ ಮತ್ತು ಹಗಲಿನ ಟೈಮ್ ಎರಡನ್ನೂ ಉಪಯೋಗಿಸಿಕೊಳ್ಳಬಹುದು. 6-13 ವರ್ಷದವರು 8 ಗಂಟೆ, 14-17 ವರ್ಷದವರು 7 ಗಂಟೆ ಮತ್ತು 18 ವರ್ಷಕ್ಕಿಂತ ಹೆಚ್ಚಿನವರು 6 ಗಂಟೆ ನಿದ್ರೆ ಪಡೀಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿರಬಹುದು ಅಂತ ಭಾವಿಸ್ತೀನಿ. ನೀವು 8 ಗಂಟೆ ನಿದ್ರೆ ಮಾಡ್ತೀರಿ, 8 ಗಂಟೆಗೆ ಎದ್ದೇಳ್ತೀರಿ ಮತ್ತು ಹೇಗೆ ಹೇಳ್ತೀರಿ ಅಂತ ಕಮೆಂಟ್ನಲ್ಲಿ ತಿಳಿಸಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಜೀವನದಲ್ಲಿ ಮುಂದೆ ಸಾಗ್ತಾ ಇರಿ. ವಂದೇ ಮಾತರಂ.